ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈಗಾಗಲೇ ಎಲ್ರಿಗೂ ಗೊತ್ತಿದ್ದಂಗೆ ಈ ಕೋವಿಡ್ 19 ಸುಮಾರು 2 ವರ್ಷಗಳಿಂದ ತುಂಬಾ ತೊಂದರೆ ಕೊಡ್ತು. ಬಹಳಷ್ಟು ಜನ ರೋಗಕ್ಕೆ ತುತ್ತಾದರು, ಎಷ್ಟೋ ಜನ ತಮ್ಮ ಪ್ರಾಣ ಕಳ್ಕೊಂಡ್ರು. ಇಡೀ ಜಗತ್ತಿಗೆ ಒಂದು ಸಾಂಕ್ರಾಮಿಕ ರೋಗ ಆಗಿ ಕಾಡಿತು. ಆ ಒಂದು ಛಾಯೆಯಲ್ಲಿ ಹಬ್ಬ ಹರಿದಿನಗಳು ಎಲ್ಲ ಬಹಳ ಒಂದು ಜನದಟ್ಟಣೆ ಆಗಲಾರದಂಗೆ ಮತ್ತು ಯಾವುದೇ ರೀತಿಯಿಂದ ಜನ ಗುಂಪು ಆಗಲಾರದಂಗೆ ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ಹಬ್ಬ ಹರಿದಿನಗಳೆಲ್ಲ ತಮ್ಮ ಕಳೆ ಕಳ್ಕೊಂಡವು, ಅದೆಲ್ಲ ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಈಗ ಫಸ್ಟ್ ವೇವ್ ಸೆಕೆಂಡ್ ವೇವ್ ಮುಕ್ತಾಯ ಆಗಿದೆ. ಈ ಹಂತದಲ್ಲಿ ಭಾಳಷ್ಟು ಜನ ತುಂಬ ಕಷ್ಟಪಟ್ಟಿದ್ದಾರೆ, ಎಲ್ಲ ರೀತಿಯಿಂದ ತೊಂದರೆ ಆಗಿದೆ ಇಡೀ ಜಗತ್ತಿನಲ್ಲಿ. ಈಗ ಥರ್ಡ್ ವೇವ್ ಬರೋ ಸಾಧ್ಯತೆಗಳಿದೆ ಅನ್ನೋ ದೃಷ್ಟಿಯಿಂದ ಒಂದು ಸರ್ಕಾರ ಈ ಗಣಪತಿ ಆಚರಣೆ ನಿಮಿತ್ತ ಏನು ಒಂದು ಗೈಡ್ಲೈನ್ಸ್ ಮಾಡಿದೆ, ಒಂದು ನಿಯಮಗಳನ್ನು ಹಾಕಿಕೊಟ್ಟಿದೆ. ಆ ನಿಯಮಗಳಲ್ಲೇ ನಾವು ಹಬ್ಬ ಆಚರಣೆ ಮಾಡೋಣ. ಈ ಆ ನಿಯಮಗಳ ಪ್ರಕಾರ ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ಸಾರ್ವಜನಿಕ ಗಣಪತಿ ಇಡಬೇಕಾದ ಸ್ಥಾಪನೆ ಮಾಡಬೇಕಾದ್ರೆ ಅದು 4 ಅಡಿಗಿಂತ ಹೆಚ್ಚಿಗೆ ಇರಬಾರ್ದು, ಮತ್ತು ಮನೆಯಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಗಣಪತಿ 2 ಅಡಿಗಿಂತ ಹೆಚ್ಚಿಗೆ ಇರಬಾರ್ದು. ಅದೇ ರೀತಿ ಮೆರವಣಿಗೆಗಳನ್ನು ನಿಷೇಧಿಸಲಾಗಿದೆ, ಮತ್ತು ಈ DJ ಸೌಂಡ್ ಸಿಸ್ಟಮ್ಗಳನ್ನು ಅದನ್ನು ಕೂಡ ನಿಷೇಧಿಸಲಾಗಿದೆ. ಅದೇ ರೀತಿ ಪರಿಸರ ಸ್ನೇಹಿ ಗಣೇಶನ ಯೂಸ್ ಮಾಡಬೇಕು, ಅಂದರೆ POP ಇನ್ನಿತರ ಹಾನಿಕಾರಕ ಬಣ್ಣಗಳನ್ನು ಬಳಸದೆ ಮಣ್ಣಿನಿಂದ ತಯಾರು ಮಾಡಿದಂಥ ಪರಿಸರ ಸ್ನೇಹಿ ಗಣೇಶನ ಉಪಯೋಗ ಮಾಡಿ ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಣೆ ಮಾಡಿ ಯಾವುದೇ ರೀತಿಯಿಂದ ತೊಂದರೆಗಳು ಆಗಲಾರ್ದಂಗೆ ಒಂದು ಹಬ್ಬ ಆಚರಣೆ ಮಾಡೋಣ. ಅದೇ ರೀತಿ ಈ ಗಣಪತಿನ ಕೂಡಿಸಿರ್ತಕ್ಕಂಥ ಸ್ಥಳದಲ್ಲಿ ಏನು ಭಕ್ತಿ ಪೂಜೆ ಪುನಸ್ಕಾರಗಳು ನಡೀತೇವೋ ಅಂಥ ಸಂದರ್ಭದಲ್ಲಿ ಬರೋರಿಗೂ ಹೋಗೋರಿಗೂ ಒಂದಿಷ್ಟು ಸ್ಯಾನಿಟೈಸರ್ ವ್ಯವಸ್ಥೆ ಮಾಡಿರಬೇಕು, ಮತ್ತು ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡಿರ್ಬೇಕು, ಮತ್ತು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಯಾರಿಗೂ ತೊಂದರೆ ಆಗಲಾರದ ರೀತಿಯಲ್ಲಿ ನಡ್ಕೋಬೇಕು. ಅದೇ ರೀತಿ ಜನ ಜಾಸ್ತಿ ಸೇರ್ತಕ್ಕಂಥ, ಅಂದರೆ ಕೆಲವು ಗಣಪತಿ ಹತ್ರ ಜಾಸ್ತಿ ರಶ್ ಇರುತ್ತಲ್ಲ, ಅಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಒಂದು ಕ್ಯೂ ಮಾಡಬೇಕು, ಮತ್ತು ಪುರುಷರಿಗೆ ಒಂದು ಕ್ಯೂ ಮಾಡಿ ಯಾವುದೇ ರೀತಿಯಿಂದ ಯಾರಿಗೂ ತೊಂದರೆ ಆಗಲಾರದ ರೀತಿಯಿಂದ ಗಣಪತಿನ ಒಂದು ಪೂಜೆ ಪುನಸ್ಕಾರಗಳು ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದೇ ರೀತಿ 5 ದಿನಗಳವರೆಗೆ ಗಣಪತಿನ 5 ದಿನಗಳವರೆಗೆ ಕೂಡಿಸೋದಕ್ಕೆ, ಅಂದರೆ 1 ದಿನ, 3 ದಿನ ಮತ್ತು 5 ದಿನ, ಈ ರೀತಿ ಸಿಸ್ಟಮಲ್ಲಿ ಒಟ್ಟು ಮ್ಯಾಕ್ಸಿಮಮ್ ಎಷ್ಟು ದಿನ ಅಂದರೆ 5 ದಿನ. 5 ದಿನಕ್ಕಿಂತ ಹೆಚ್ಚಿಗೆ ಇಡೋದಕ್ಕೆ ಅವಕಾಶ ಕೊಟ್ಟಿಲ್ಲ, ಸರ್ಕಾರದ ನಿಯಮಗಳ ಪ್ರಕಾರ ನಡ್ಕೊಂಡು ಹೋಗೋಣ. ಅದೇ ರೀತಿ ರಾತ್ರಿ 9 ಗಂಟೆ ಒಳಗೆ ಎಲ್ಲ ಗಣಪತಿ ವಿಸರ್ಜನೆ ಮಾಡಬೇಕು. ಅದೇ ಲೋಕಲ್ ಬಾಡಿಯವರು ಏನು ಸಂಬಂಧಪಟ್ಟ ನಗರಸಭೆ ಆಗಲಿ ಅಥವಾ ಗ್ರಾಮ ಪಂಚಾಯತಿ ಆಗಲಿ ಅಥವಾ ಪಟ್ಟಣ ಪಂಚಾಯತಿ ಆಗಲಿ ಅವರು ಏನು ನಿಗದಿಪಡಿಸಿರ್ತಾರೆ ವಿಸರ್ಜನೆ ಮಾಡೋದಕ್ಕೆ ಸ್ಥಳಗಳನ್ನ, ಅದೇ ಸ್ಥಳಗಳಲ್ಲೇ ಗಣಪತಿ ವಿಸರ್ಜನೆ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಅದೇ ರೀತಿ ನಂದೊಂದು ಕಳಕಳಿ ಏನಂದರೆ, ಗಣಪತಿ ವಿಸರ್ಜನೆ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಈ ಹಿಂದೆ ನಿಮ್ಗೆ ಗೊತ್ತಿರ್ಬೋದು, ಗಣಪತಿ ವಿಸರ್ಜನೆ ಮಾಡೋಕೆ ಹೋದಾಗ ಎಷ್ಟೋ ಜನ ನೀರಿನಲ್ಲಿ ಮುಳುಗಿ ಕಾಲು ಜಾರಿ ಬಿದ್ದು ಇನ್ನಿತರ ದುರ್ಘಟನೆಗಳಲ್ಲಿ ತಮ್ಮ ಪ್ರಾಣನ ಕಳ್ಕೊಂಡಿದ್ದಾರೆ. ಆ ಥರ ಆಗಬಾರ್ದು. ಈಜು ಗೊತ್ತಿರಲಾರ್ದವರು ಮತ್ತು ಮಕ್ಕಳು ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಮುಂದೋಗಿ ನೀರಿನಲ್ಲಿ ಇಳಿಯೋದು ಅಥವಾ ಜಾರಿ ಬೀಳುವಂಥ ವ್ಯವಸ್ಥೆ ಆಗಬಾರ್ದು. ಅದಕ್ಕೋಸ್ಕರ ಅದನ್ನ ಅವಾಯ್ಡ್ ಮಾಡಿ, ಯಾರು ಈಜು ಗೊತ್ತಿದ್ದವರು ಮತ್ತು ದೊಡ್ಡವರು ಇರ್ತಾರೆ ಅವರು ಮಾತ್ರ ಗಣಪತಿ ವಿಸರ್ಜನೆಗೆ ಹೋಗೋದು ಒಳ್ಳೆಯದು. ಆದಷ್ಟು ಅನಾಹುತಗಳಾಗಲಾರ್ದಂಗೆ ನೋಡ್ಕೋಬೇಕು. ಅದೇ ರೀತಿಯಿಂದ ಗಣಪತಿ ಕೂಡಿಸ್ತಕ್ಕಂಥ ಸ್ಥಳದಲ್ಲಿ ಸ್ವಚ್ಛತೆ ಕೂಡ ಇಂಪಾರ್ಟೆಂಟು. ಸ್ವಚ್ಛತೆ ಕಾಪಾಡಿಕೊಂಡು ಯಾವುದೇ ರೋಗ ಸಾಂಕ್ರಾಮಿಕ ರೋಗ ಹರಡಲಾರ್ದಂಗೆ ವ್ಯವಸ್ಥೆ ಮಾಡಬೇಕು. ಅದೇ ರೀತಿ ಈ ಗಣಪತಿ ಮೂರ್ತಿನ ಇನ್ಸ್ಟಾಲ್ ಮಾಡ್ತಕ್ಕಂಥ ಪ್ಲೇಸ್ನಲ್ಲಿ, ಅಂದರೆ ಗಣಪತಿನ ಕೂಡಿಸಿರ್ತಕ್ಕಂಥ ಜಾಗದಲ್ಲಿ ಅಗ್ನಿ ಅನಾಹುತಗಳು ಆಗಲಾರ್ದಂಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಿ. ಅಗ್ನಿ ಅನಾಹುತಗಳು ಸಾಮಾನ್ಯವಾಗಿ ಅಲ್ಲಿ ಇರ್ತಕ್ಕಂಥ ದೀಪ, ದೇವ್ರ ಮುಂದೆ ಬೆಳಗಕ್ಕೆ ಇಟ್ಟಿರ್ತಕ್ಕಂಥ ದೀಪ, ನಾವು ನಿಷ್ಕಾಳಜಿಯಿಂದ ಬಿಟ್ಟರೆ ಅಕ್ಕಪಕ್ಕದಲ್ಲಿ ಅಲಂಕಾರ ಮಾಡಿರ್ತಕ್ಕಂಥ ಬಟ್ಟೆಗಳಿಗಾಗಲಿ ಅಥವಾ ಒಣ ಪದಾರ್ಥಗಳಿಗೆ ಹತ್ಕೊಂಡ್ಬಿಟ್ಟು ಬೆಂಕಿ ಅನಾಹುತಗಳು ಆಗೋ ಸಾಧ್ಯತೆಗಳಿರುತ್ತೆ. ಅದೇ ರೀತಿ ಈ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅನಾಹುತ ಆಗೋ ಸಾಧ್ಯತೆ ಇರುತ್ತೆ. ಅದರ ಬಗ್ಗೆ ವಿಶೇಷ ಗಮನ ಹರಿಸಿ ಮತ್ತು ಮುಂಜಾಗ್ರತಾ ಕ್ರಮ ಆಗಿ ಬೆಂಕಿ ನನ್ಸೋಕೆ ಏನೇನು ಬೇಕು, ಮರಳು ಮತ್ತು ನೀರು ಅಂಥ ವಸ್ತುಗಳನ್ನು ಇಟ್ಕೊಂಡ್ರಿ. ಆದಷ್ಟು ಈ KEB ಅವ್ರ ಕಡೆಯಿಂದ ಅದನ್ನ ಕರೆಂಟ್ ಕನೆಕ್ಷನ್ನು ಮಾಡಿಸಿದ್ರೆ ತುಂಬ ಒಳ್ಳೆಯದು, ಯಾಕಂದರೆ ಲೂಸ್ ಕನೆಕ್ಟ್ ಇರ್ತಾರೆ, ಬೆಂಕಿ ಅನಾಹುತ ಆಗೋ ಸಾಧ್ಯತೆ ಇರುತ್ತೆ. ಮತ್ತು ಇನ್ನೊಂದು ಮುಖ್ಯ ವಿಚಾರ ಅಂದರೆ, ಈ ಗಣಪತಿನ ಕಾಯ್ತೀವಿ ಅಂತಂದು ರಾತ್ರಿ
ಗಣಪತಿನ ಕೈಕಳು ಜವಾಬ್ದಾರಿ ಸಂಪೂರ್ಣ ಅವ್ರ ಮೇಲೆ ಇರುತ್ತೆ. ಯಾಕಂದ್ರೆ ಗಣಪತಿನ ಇಟ್ಟಂತ ಅಲ್ಲಿ ಪದಾಧಿಕಾರಿಗಳು ಮತ್ತೆ ಅದು ಇನ್ಸ್ಟಾಲ್ ಮಾಡಿದಂಥವ್ರು ಯಾರು ಇರ್ತಾರ, ಒಂದು ಸಂಘ ಅಥವಾ ಸಂಸ್ಥೆಯವರು, ಆಗ ಗಣಪತಿನ ಕೈಕೊಳ್ತಕ್ಕಂಥ ಜವಾಬ್ದಾರಿ ಅವ್ರದೇ ಆಗಿರುತ್ತೆ. ಆದರೆ ಗಣಪತಿನ ಕಾಯ್ತೀವಿ ಅಂತೇಳಿ ದಯವಿಟ್ಟು ಇಸ್ಪೀಟ್ ಆಡೋದು ಇನ್ನಿತರ ದುಶ್ಚಟಗಳು ಮಾಡೋದಕ್ಕೆ ಅವಕಾಶ ಕೊಡಬೇಡಿ. ಇಲ್ಲಿ ನೀವು ನಿದ್ದೆಗೆಡಂಥ ಪರಿಸ್ಥಿತಿ, ನಿದ್ದೆಗೆಡಬೇಕು ನಾವು ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ ಹೇಳಂಗಿಲ್ಲ. ನೀವು ನಿದ್ದೆಗೆಡೋದಕ್ಕೆ ಬೇಕು ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳಿ. ಕೇರಮ್ ಆಡ್ಬೋದು, ಚೆಸ್ ಆಡ್ಬೋದು, ಇನ್ನಿತರ ಭಜನೆ ಮಾಡ್ಬೋದು, ಆ ಥರ ಕಾರ್ಯಕ್ರಮಗಳ ಮುಖಾಂತರ ನಿದ್ದೆಗೆಟ್ಟು ಕುಂದಿರ್ಬೋದು. ಅದಕ್ಕೋಸ್ಕರ ಗಣಪತಿನ ಕಾಯಿ ಅಂತವರು ದುಶ್ಚಟಗಳನ್ನು ಮಾಡಬಾರ್ದು ಅಂತ ಮನವಿ. ಅದೇ ರೀತಿ ಪ್ಲಾಸ್ಟಿಕ್ ಬಳಕೆನ ದಯವಿಟ್ಟು ಪ್ಲಾಸ್ಟಿಕ್ ಬಳಕೆನ ಕಡಿಮೆ ಮಾಡಿ. ಪರಿಸರ ಸ್ನೇಹಿ ಏನು ಪೇಪರ್ ಕಪ್ಗಳು, ಪೇಪರ್ ಪ್ಲೇಟ್ಗಳು ಅಥವಾ ಅಡಿಕೆ ಹಾಳಿ, ಬಾಳೆ ಎಲೆಗಳು, ಈ ಥರ ನೀರು ಭೂಮಿಯಲ್ಲಿ ಕರಗ್ತಕ್ಕಂಥ ವಸ್ತುಗಳನ್ನು ಬಳಸಿ ನಾವು ಹಬ್ಬ ಆಚರಣೆ ಮಾಡೋಣ. ಪ್ಲಾಸ್ಟಿಕ್ಕು ಅವಾಯ್ಡ್ ಮಾಡಿ ದಯವಿಟ್ಟು. ಹಾಗೂ ಅದೇ ರೀತಿ ಬರೋರಿಗೆ ಹೋಗೋರಿಗೆ ಅಂದರೆ ಇನ್ನಿತರ ಎಲ್ಲರಿಗೂ ಯಾವುದೇ ರೀತಿಯಿಂದ ತೊಂದರೆ ಆಗಲಾರದ ರೀತಿಯಲ್ಲಿ, ಯಾವುದೇ ಒಂದು ಇನ್ನೊಬ್ಬ ಜನಾಂಗಕ್ಕಾಗಲಿ ಇನ್ನೊಂದು ಭೂಮಿಗಾಗಲಿ ಯಾರಿಗೂ ತೊಂದರೆ ಆಗಲಾರದ ರೀತಿಯಲ್ಲಿ ಎಲ್ಲರೂ ಅಣ್ಣ ತಮ್ಮಂದರಾಗಿ ಒಂದು ಎಲ್ಲರೂ ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯಿಂದ ಒಂದು ಸೌಹಾರ್ದತೆಯಿಂದ ಹಬ್ಬನ ಖುಷಿ ಖುಷಿಯಾಗಿ ಆಚರಣೆ ಮಾಡಿ ಹಬ್ಬನ ಒಂದು ಪ್ರೀತಿ ವಿಶ್ವಾಸ ಒಂದು ನಂಬಿಕೆ ವ್ಯಕ್ತಪಡಿಸೋದಕ್ಕೋಸ್ಕರ ಮತ್ತು ಸಂತೋಷವಾಗಿರೋದಕ್ಕೋಸ್ಕರ ಹಬ್ಬ ಆಚರಣೆ ಮಾಡೋದು. ಆ ಹಬ್ಬ ನಿಮಗೆಲ್ಲರಿಗೆ ಸುಖ ಸಂತೋಷ ಸಮೃದ್ಧಿ ನೆಮ್ಮದಿ ಕೊಡಲಿ. ಆ ದೃಷ್ಟಿಯಿಂದ ನಾವು ಒಂದು ಸಿಂಪಲ್ಲಾಗಿ ಮತ್ತು ಅರ್ಥಪೂರ್ಣವಾಗಿ ಭಕ್ತಿಯಿಂದ ಹಬ್ಬ ಆಚರಣೆ ಮಾಡೋಣ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ.